ಪ್ರತಾಪ್ಗೆ ಟಾರ್ಚರ್ ಕೊಟ್ಟ ರಕ್ಷಕ್ ಬಿಗ್ ಬಾಸ್ ಮನೆಯಲ್ಲಿ ಡ್ರೋನ್ ಪ್ರತಾಪ್ ಅವರು ಈ ಹಿಂದಿನ ವಾರಾಂತ್ಯದ ಕಿಚ್ಚನ ಪಂಚಾಯಿತಿಯಲ್ಲಿ ಸುದೀಪ್ ಮುಂದೆ ವಿನಯ್ ತಂಡದ ಗುಂಪುಗಾರಿಕೆ ಬಗ್ಗೆ ಮಾತನಾಡಿದ್ರು ತಮ್ಮ ತಂಡದವರು ತಪ್ಪು ಮಾಡಿದಾಗ ತಿದ್ದಿ ಬುದ್ಧಿ ಹೇಳುವ ಕೆಲಸ ಮಾಡಲಿಲ್ಲ ಎಂದು ಪ್ರತಾಪ್ ಕುಟುಕಿದ್ರು ಈಗ ಈ ವಿಚಾರವಾಗಿ ಮತ್ತೆ ಡ್ರೋನ್ ಜೊತೆ ರಕ್ಷಕ್ ಬುಲೆಟ್ ಖ್ಯಾತೆ ತೆಗೆದಿದ್ದಾರೆ ವಿನಯ್ ಗೌಡ ಗ್ರೂಪ್ನಲ್ಲಿ ಗುರುತಿಸಿಕೊಂಡವರೆಲ್ಲ ಒಬ್ಬೊಬ್ಬರೇ ಔಟ್ ಆಗ್ತಾರೆ ಎನ್ನುವ ಆರೋಪವನ್ನ ಡ್ರೋನ್ ಪ್ರತಾಪ್ ಮಾಡಿದ್ರು ಇದು ಅನೇಕರಿಗೆ ನಿಜ ಎನಿಸಿದೆ ಜಗಳದ ಬಳಿಕ ಸ್ವತಃ ಇದನ್ನ ವಿನಯ್ ಕೂಡ ಒಪ್ಕೊಂಡಿದ್ದಾರೆ ಕೆಲ ವಾರಗಳ ಹಿಂದೆ ನಡೆದ ಘಟನೆ ಇದು ವೀಕೆಂಡ್ ಎಪಿಸೋಡ್ ಸಂದರ್ಭದಲ್ಲಿ ಎಲ್ಲರಿಗೂ ಒಂದೊಂದು ಕಾರ್ಡ್ ನೀಡಬೇಕಿತ್ತು ತುಳಿದು ಮೇಲೆ ಬರೋದು ಹೇಗೆ ಎನ್ನುವ ಕಾರ್ಡ್ನ ವಿನಯ್ಗೆ ಪ್ರತಾಪ್ ನೀಡಿದ್ರು ವಿನಯ್ ಜೊತೆ ಇದ್ದವರೆಲ್ಲ ಒಬ್ಬೊಬ್ಬರೇ ಎಲಿಮಿನೇಟ್ ಆದ್ರು ಎಲಿಮಿನೇಟ್ ಆದವರ ಬೆಡ್ಶೀಟ್ ವಿನಯ್ ಬೆಡ್ಗೆ ಸೇರ್ತು ಎಂದು ಹೇಳಿದ್ರು ಪ್ರತಾಪ್ ಬಿಗ್ ಬಾಸ್ನಿಂದ ಒಂದು ತಿಂಗಳಿಗೆ ರಕ್ಷಕ್ ಎಲಿಮಿನೇಟ್ ಆದ್ರು ಅವರು ವಿನಯ್ ಗ್ರೂಪ್ನಲ್ಲಿ ಗುರುತಿಸಿಕೊಂಡಿದ್ರು ಪ್ರತಾಪ್ ಆರೋಪದ ಬಳಿಕ ರಕ್ಷಕ್ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಒಂದನ್ನ ಮಾಡಿದ್ರು ಎಲ್ಲರಿಗೂ ನಮಸ್ಕಾರ ತಂಡ ಕಟ್ಟೋಕೆ ಅಥವಾ ಯಾವುದೇ ಗುಂಪುಗಾರಿಕೆ ಮಾಡೋಕೆ ಬಿಗ್ ಬಾಸ್ ಮನೆ ಒಳಗೆ ನಾನು ಹೋಗಿಲ್ಲ ಜನರ ವಿಶ್ವಾಸ ಮತ್ತು ಜನರ ಪ್ರೀತಿ ಗಳಿಸಲು ನಾನು ಅಲ್ಲಿಗೆ ಹೋಗಿದ್ದೆ ನನ್ನ ಬೆಡ್ಶೀಟ್ ನನ್ನ ಹತ್ರ ಜೋಪಾನ್ವಾಗಿ ಇದೆ ಎಂದು ರಕ್ಷಕ್ ಖಡಕ್ ಆಗಿ ಉತ್ತರಿಸಿದ್ರು ಈಗ ಮತ್ತೆ ಬಿಗ್ ಬಾಸ್ ಮನೆಗೆ ಮರಳಿದ ಬಳಿಕ ರಕ್ಷಕ್ ಅವರು ಈ ಬಗ್ಗೆ ಖ್ಯಾತೆ ತೆಗೆದಿದ್ದಾರೆ ರಾತ್ರಿ ಎಲ್ರೂ ಮಲ್ಗುವವರಿದ್ರು ಈ ವೇಳೆ ಪ್ರತಾಪ್ ಅವರ ಬಳಿ ಬಂದ ರಕ್ಷಕ್ ನನ್ನ ಬೆಡ್ಶೀಟ್ ನೀಡಿ ಎಂದು ಕಾಡ್ಸೋಕೆ ಶುರು ಮಾಡಿದ್ರು ಆಗ ಪ್ರತಾಪ್ ಅವರು ಕೂಲ್ ಉತ್ತರಿಸೋಕೆ ಶುರು ಮಾಡಿದ್ರು ಯಾವ ಬೆಡ್ಶೀಟ್ ಎಂದು ಪ್ರತಾಪ್ ಪ್ರಶ್ನೆ ಮಾಡಿದ್ರು ಹೇಳಿಕೆ ನೀಡೋ ಮೊದಲು ಯೋಚನೆ ಮಾಡ್ಬೇಕು ಎಂದು ರಕ್ಷಕ್ ಆವಾಜ್ ಹಾಕೋಕೆ ಬಂದ್ರು ಮಕ್ಕಳ ತರ ಆಡ್ಬೇಡಿ ಹೋಗಿ ಸುಮ್ನೆ ಮಲ್ಕೊಳ್ಳಿ ಎಂದು ಪ್ರತಾಪ್ ಬುದ್ಧಿವಾದ ಹೇಳಿದ್ರು ಆ ಬಳಿಕ ರಕ್ಷಕಲ್ಲಿಂದ ತೆರಳಿದ್ರು ಮರುದಿನ ಸ್ನೇಹಿತವರು ಈ ವಿಚಾರವನ್ನ ಮೈಕಲ್ ಬಳಿ ಚರ್ಚಿಸಿದ್ದಾರೆ ರಕ್ಷಕ್ ಹೋಗಿ ಪ್ರತಾಪ್ಗೆ ಟಾರ್ಚರ್ ಮಾಡಿದ್ದು ನನಗೆ ಸರಿ ಅನ್ನಿಸ್ಲಿಲ್ಲ ಎಂದಿದ್ದಾರೆ ಇದನ್ನ ಮೈಕಲ್ ಕೂಡ ಒಪ್ಪಿದ್ದಾರೆ